दिन तरगतियल्ली नानु निमगे ओंदु अद्भुतवाद कथेयन्न हेळ्ळिक्के इच्छपडुत्तेने मक्कळे। हागाद्रे तरगतियल्ली नानु इल्ली ओंदु चित्रवन्न तोरिसुत्तेने। आ चित्रवन्न गुरुतिसि हेळि मक्कळे नोडि यावा चित्र गुरुतिसिद्रल्वा। हागाद्रे इदु अरमनेय चित्र। अरमने अंत करितीवि अरमने भवन प्यालेस् इंग्लिश प्यालेस् अंत करितीर अल्वा मक्कळे। ಈ ಅರಮನೆಯನ್ನ ನೋಡಿದಿರ ಅರಮನೆ ಹೇಗಿರುತ್ತೆ ಅಂತ ನೀವು ಅರಮನೆ ಅಂತ ತಕ್ಷಣ ನೆನಪಿಗೆ ಬರುತ್ತೆ ಅಲ್ವಾ ಯಾ ಅರಮನೆ ನೆನಪಿಗೆ ಬರುತ್ತೆ ಮೈಸೂರಿನಲ್ಲಿ ಇರುವಂತ ಅರಮನೆ ನಿಮಗೆ ನೆನಪಿಗೆ ಬರುತ್ತೆ ಅಲ್ವಾ ಮಕ್ಕಳೇ ನೋಡಿದಿರ ಅಲ್ವಾ ಅದು ಎಷ್ಟು ಅದ್ಭುತವಾಗಿದೆ ಆ ಅರಮನೆಯಲ್ಲಿ ರಾಜ ಕುಟುಂಬದವರು ವಾಸವಾಗಿರುತ್ತೆ ರಾಜರ ಕುಟುಂಬ ವಾಸವಾಗಿರುತ್ತೆ ಅಂತ ಒಂದು ರಾಜದ ಬಗ್ಗೆ ನಿಮಗೆ ನಾನು ತಿಳಿಸಿ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಅಂತ ಒಂದು ರಾಜ್ಯ ನಮ್ಮ ರಾಜ್ಯದಲ್ಲೇ ಇದೆ अंत राज्य नावीदी निम्हे गाद राज्य अंत मकड़े अब यू राज्य गा इले नम पकदल होसपेटे पकदल हंपे नम राज्य ना हेको नमेंगे हमे आगत अल्वा मकड़े नोड़ीर नहीं हंपे मकड़े हंपे विजयनगर साम्राज्य हंपे एसरवासी गा मकड़े अब शिल्प कलाकृति हेसर अति दौड़ श्रीमंत राज्य कूड़ा हाउ मकड़े अल आली अरस यार गा श्रीकृष्ण देवराय राज्य विजयनगर राज्यव आलद राज श्रीकृष्ण देवराय मकड़े अली बे विशिष्टते ना तक हादू कड़मे मकड़े इलेव नानुमेंगे इच्छे पड़ते हैं मकड़े फस्टे हंपेल मुदे हंपे तल्ता दारियल आगे अखदिया गुड कानसते आगे कडलेका गणपति कानसते अदर नर प्रसिद्धव विरूपाक्षन देवस्थान कानसते मकड़े एस्टू अद्भुत शिल्पकल ग हंपी देवस्थान मकड़े नोड़े एर कण्डू कूड़ा साधु मकड़ अस्ट अद्भुत केतन अली देवस्थान अली विशिष्टते अली विशे विशिष्टते मकड़े हंपी विरूपाक्षर देवस्थान हिंभगे वो सणद रंध्र मकड़े आ रंध्रदली आ देवस्थान मुंदे एनु राजगोपुर अल्वा आ राजगोपुर आ रंध्रद मुखांतर उल्टवागि कानिसुत्ते मकड़े ಹೀಗಾಗಿ ಉಲ್ಟವಾಗಿ ಆ ಇಡಿ ಗೋಪುರ ಆ ಸಣ್ಣ ರಂಧ್ರದಲ್ಲಿ ಕಾಣಿಸ್ತಾ ಹೋಗುತ್ತೆ ಮಕ್ಕಳೇ ಆ ಇಡಿ ರಾಜಗೋಪುರ ಒಂದು ಸಣ್ಣ ರಂಧ್ರದಲ್ಲಿ ಆ ಇಡಿ ಗೋಪುರ ಏನಾಗಿದೆ ಉಲ್ಟಾಗಿ ಕಾಣಿಸುತ್ತೆ ಮಕ್ಕಳೇ ಇದು ವಿಸ್ಮಯಕಾರಿ ಅಲ್ವಾ ಶ್ರೀಮಂತವಾದ ರಾಜ್ಯ ಕೂಡ ಹೌದು ಅಲ್ಲಿ ಆನೆ ಸಾಲು ಒಂಟೆ ಸಾಲು ಈ ರೀತಿಯಾಗಿ ನೋಡ್ತಾ ಹೋಗಬಹುದು ಮಕ್ಕಳೇ ಹಾಗೆ ಇಲ್ಲಿ ನೋಡಿ 16 ಸ್ವರಗಳನ್ನು ಉಂಟು ಮಾಡುವಂತ ಕಂಬಗಳು ಸಂಗೀತದ ಕಂಬಗಳು ಮಕ್ಕಳೇ ನಾವು ಈಗ ನೀವು ವೀಣೆಗಳನ್ನ ನುಡಿಸಬೇಕಾದ್ರೆ ಗಿಟಾರು ವೀಣೆ ನುಡಿಸ್ತೀವಲ್ವಾ ಆ ರೀತಿಯಾಗಿ ಈ ಕಂಬಗಳಲ್ಲಿ ಅದರ ಸ್ವರಗಳನ್ನ ನಾವು ಈ ಕಂಬದಲ್ಲಿ ಕೇಳ್ತಾ ಹೋಗಬಹುದು ಮಕ್ಕಳೇ ಈಗೂ ಕೂಡ ಇದು ಅಲ್ಲಿ ಇದೆ ಮಕ್ಕಳೇ ಈಗೂ ಕೂಡ ನಾವು ಇವುಗಳನ್ನ ನೋಡ್ತಾ ಹೋಗಬಹುದು ಮಕ್ಕಳೇ ಹಂಬೆಯಲ್ಲಿ ಆದರೆ ನೋಡಿ ಶಿಲ್ಪಕಲೆ ಎಷ್ಟು ಸುಂದರವಾಗಿ ಮಾಡಿದರೆ ಅಲ್ಲಿ ಕೆತ್ತನೆಯನ್ನ ಮಾಡಿದರಲ್ವಾ ಇಲ್ಲಿ ಹಾಗೆ ಕಲ್ಲಿನ ತೇರು ನೋಡಿ ಮಕ್ಕಳೇ ಇದು ಕಲ್ಲಿನ ತೇರು ಅಲ್ವಾ ನೋಡಿ ಎಷ್ಟು ಅದ್ಭುತವಾಗಿ ಕೆತ್ತನೆಯನ್ನ ಮಾಡಲಾಗಿದೆ ಇಂತ ಶಿಲ್ಪಕಲಾಕೃತಿಗೆ ಹೆಸರಾಸಿ ಆಗಿರುವಂತ ವಿಜಯನಗರ ಸಾಮ್ರಾಜ್ಯ ಮಕ್ಕಳೇ ಈ ವಿಜಯನಗರ ಸಾಮ್ರಾಜ್ಯವನ್ನು ಆಳಿದಂತ ರಾಜ ಯಾರು ಹೇಳಿ ನೋಡೋಣ ಶ್ರೀಕೃಷ್ಣ ದೇವರಾಯ ಮಕ್ಕಳೇ ಈಗೇನು ನಾವು ತರಕಾರಿಗಳನ್ನು ತರಲಿಕ್ಕೆ ಹೋಗ್ತೀವಲ್ವಾ ಆಗ ತರಕಾರಿಗಳನ್ನು ತರಬೇಕಾದ್ರೆ ನಮಗೆ ಎಷ್ಟು ಬೇಕಷ್ಟು ಅರ್ಧ ಕೆಜಿ 1 ಕೆಜಿ ಈ ರೀತಿಯಾಗಿ ನಾವು ಕೊಂಡುಕೊಂಡು ಬರ್ತೀವಲ್ವಾ ಆವಾಗಿನ ಕಾಲದಲ್ಲಿ ಆ ರಾಜನ ಕಾಲದಲ್ಲಿ ಯಾರು ಶ್ರೀಕೃಷ್ಣ ದೇವರಾಯ ಆಳ್ತಾ ಇರುವ ಕಾಲದಲ್ಲಿ ಮುತ್ತು ರತ್ನ ವಜ್ರ ವೈಡೂರ್ಯಗಳನ್ನು ಸೇರುಗಟ್ಲೆ ಅಳೆದು ಮಾರಾಟ ಮಾಡ್ತಾ ಇದ್ರಂತೆ ಮಕ್ಕಳೇ ಹಾಗಾದ್ರೆ ಊಹಿಸಿಕೊಳ್ಳಿ ಕಲ್ಪನೆ ಮಾಡ್ಕೊಳ್ಳಿ ಎಷ್ಟು ಶ್ರೀಮಂತವಾದ ರಾಜ್ಯ ಇರಬಹುದು ಅಂತ ಅಲ್ವಾ ನಮಗೆ ಕೇಳಲಿಕ್ಕೆ ಇಷ್ಟು ಖುಷಿ ಆಗಬೇಕಾದ್ರು ಆವಾಗಿನ ಕಾಲದಲ್ಲಿ ಎಷ್ಟು ಶ್ರೀಮಂತವಾದ ರಾಜ್ಯ ಅಲ್ವಾ ಇದು ನೋಡಿ ಮಕ್ಕಳೇ ಹೆಸರುವಾಸಿ ಸಾಮ್ರಾಟ ಅಂತ ಬಿರುದು ಯಾವಾಗ ಬರುತ್ತೆ ರಾಜನಿಗೆ
ಮಕ್ಕಳೇ ಹಲವಾರು ರಾಜ್ಯಗಳನ್ನ ಯುದ್ಧ ಮಾಡಿ ಅವನು ವಶಕ್ಕೆ ತೆಗೆದುಕೊಳ್ತಾನಲ್ವಾ, ಅವಾಗೆ ರಾಜ್ಯ ಸಾಮ್ರಾಟ ಅಂತ ಬಿರುದನ್ನು ಕೊಡಲಾಗುತ್ತೆ, ಚಕ್ರವರ್ತಿ ಅಂತ ಬಿರುದನ್ನು ಕೊಡಲಾಗುತ್ತೆ. ಸಾಮ್ರಾಟ ಅಂದ್ರೆ ಒಂದೇ, ಚಕ್ರವರ್ತಿ ಅಂದ್ರೆ ಒಂದೇ ಮಕ್ಕಳೇ. ಅಂತ ಒಂದು ಸಾಮ್ರಾಟ ಯಾರು? ನಮ್ಮ ಶ್ರೀಕೃಷ್ಣ ದೇವರಾಯರು. ಇಂತ ಒಂದು ಸಾಮ್ರಾಜ್ಯದಲ್ಲಿ ಬುದ್ಧಿವಂತ ಸಾಮ್ರಾಜ್ಯ ಸಭೆ ಅಂದ್ರೆ ನೋಡಿ ಮಕ್ಕಳೇ, ಇಲ್ಲಿ ನಾನು ಚಿತ್ರ ತೋರಿಸ್ತಾ ಇದ್ದೀನಿ ನಿಮಗೆ. ರಾಜಸಭೆ ಹೇಗಿರುತ್ತೆ ಅಂತ ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಅರಮನೆಯಲ್ಲಿ ರಾಜಸಭೆ ಹೇಗೆ ನಡೆಯುತ್ತಪ್ಪ ಅಂತಂದ್ರೆ, ಆ ರಾಜಸಭೆಯಲ್ಲಿ ಯಾರ್ಯಾರೆಲ್ಲ ಪಾಲ್ಗೊಳ್ತಾರೆ? ರಾಜ್ಯಸಭೆಯಲ್ಲಿ ರಾಜ, ಮಂತ್ರಿ. ಮಕ್ಕಳೇ, ಮಂತ್ರಿ ಆದವರು ಕೂಡ ಅತಿ ಜಾಣ, ಬುದ್ಧಿವಂತಿಗೆ ಬುದ್ಧಿವಂತೆ ಚತುರನಾಗಿರ್ತಾನೆ ಮಕ್ಕಳೇ. ಎಲ್ಲಾ ವಿದ್ಯಾವಾಸದ ಎಲ್ಲಾ ವಿದ್ಯೆಗಳಲ್ಲಿ ಅವರು ಬುದ್ಧಿಶಾಲಿಯಾಗಿರ್ತಾನೆ. ಆ ರಾಜ್ಯವನ್ನ ರಾಜ ಸಮಯಕ್ಕೆ ಸರಿಯಾಗಿ ಸಲಹೆ ಸೂಚನೆಗಳನ್ನ ಪ್ರಜೆಗಳಿಂದ ತೆಗೆದುಕೊಂಡು ಏನ್ ಮಾಡ್ತಾನೆ, ಸಲಹೆ ಸೂಚನೆಗಳನ್ನ ರಾಜನಿಗೆ ಕೊಡುವಂತವರೇ ಮಂತ್ರಿ ಮಕ್ಕಳೇ. ಆ ಆಸ್ಥಾನದಲ್ಲಿ ಬರೇ ರಾಜ ಮಂತ್ರಿ ಅಷ್ಟೇ ಇರ್ತಾರ? ಇಲ್ಲ ಮಕ್ಕಳೇ, ಅದರ ಜೊತೆಗೆ ವಿದ್ವಾಂಸಕರು ಇರ್ತಾರೆ, ಪಂಡಿತರು ಇರ್ತಾರೆ, ರಾಜಗುರುಗಳು ಇರ್ತಾರೆ, ಸೈನಿಕರು ಕೂಡ ಇರ್ತಾರೆ ಮಕ್ಕಳೇ. ಇವರೆಲ್ಲ ಸೇರಿ ಈ ರಾಜ್ಯಸಭೆ, ಇವರೆಲ್ಲ ಇರುವಂತದೇ ರಾಜ್ಯಸಭೆ ಮಕ್ಕಳೇ. ಓ, ಹಿಂದಿನ ಕಾಲದಲ್ಲಿ ಈಗ ಇದೇವಲ್ವಾ ವಿಧಾನಸೌಧ, ಆಡಳಿತದಲ್ಲಿ ಇದು ನಡೀತಾ ಇತ್ತು ಮಕ್ಕಳೇ. ಏನೇ ಒಂದು ಸಮಸ್ಯೆ ಬಂದರೂ ಅವರ ಊರು ರಾಜ್ಯದ ರಾಜ್ಯದಲ್ಲಿ ಏನೇ ಒಂದು ಸಮಸ್ಯೆ ಬಂದರೂ ಕೂಡ ಈ ರಾಜನೇ ನಿರ್ಣಯವನ್ನು ತೆಗೆದುಕೊಳ್ತಾ ಇದ್ದ ಮಕ್ಕಳೇ. ಆ ರಾಜ್ಯವನ್ನು ಕಾಪಾಡಿಕೊಳ್ತಾ ಇದ್ದ ಅಂತ ಒಂದು ರಾಜ ಯಾರು? ನಮ್ಮ ಶ್ರೀಕೃಷ್ಣ ದೇವರಾಯ. ಹಲವಾರು ರಾಜ್ಯಗಳು ಕೂಡ ಇದಾವೆ ಮಕ್ಕಳೇ, ಇದು ಒಂದೇ ರಾಜ್ಯ ಅಲ್ಲ, ಹಲವಾರು ರಾಜ್ಯಗಳು. ಅಂತ ಒಂದು ಒಂದು ನಮ್ಮ ರಾಜ್ಯ, ನಮ್ಮ ರಾಜ, ನಮ್ಮ ರಾಜಧಾನಿಯಲ್ಲಿ ಇರುವಂಥ ಶ್ರೀಕೃಷ್ಣ ದೇವರಾಯ, ವಿಜಯನಗರ ಸಾಮ್ರಾಜ್ಯವನ್ನು ಆಳಿರುವಂಥ ಶ್ರೀಕೃಷ್ಣ ದೇವರಾಜ, ಅವನ ಆಸ್ಥಾನದಲ್ಲಿ ಇರುವಂಥ ಒಂದು ಮಂತ್ರಿಯ ಬಗ್ಗೆ ನಿಮ್ಮ ಎರಡನೇ ತರಗತಿಯಲ್ಲಿ ಗದ್ಯ ಪಾಠವನ್ನು ಕೊಟ್ಟಿದ್ದಾರೆ. ಆ ಪಾಠ ಯಾವುದು ಎಂದು ನಾವು ಈಗ ನೋಡ್ತಾ ಹೋಗೋಣ ಮಕ್ಕಳೇ. ಹಾಗಾದರೆ ಮಕ್ಕಳೇ, ನಿಮ್ಮ ಎರಡನೇ ತರಗತಿಯ ಪಠ್ಯಪುಸ್ತಕವನ್ನು ತೆಗೆದುಕೊಳ್ಳಿ, ಪುಟ ಸಂಖ್ಯೆ 9 ತೆರೆಯಿರಿ ಮಕ್ಕಳೇ. ಗದ್ಯ ಪಾಠ 8, ಮಂತ್ರಿಯ ಜಾಣ್ಮೆ. ಮಕ್ಕಳೇ, ಈ ಪಾಠವನ್ನು ಹೇಗೆ ಓದುವುದೆಂದು ನಾನು ಮೊದಲು ನಿಮಗೆ ತಿಳಿಸಿಕೊಡುತ್ತೇನೆ ಮಕ್ಕಳೇ, ಗೊತ್ತಾ? ಗಮನ ಹರಿಸಿ ಕೇಳಿ ಮಕ್ಕಳೇ. ಗದ್ಯ ಪಾಠ 8, ಮಂತ್ರಿಯ ಜಾಣ್ಮೆ. ವಿಜಯನಗರದ ಸಾಮ್ರಾಟ ಶ್ರೀಕೃಷ್ಣ ದೇವರಾಯ, ಅವನ ರಾಜಧಾನಿ ಹಂಪೆ. ಆ ರಾಜ್ಯದಲ್ಲಿ ತಿಮ್ಮರಸು ಎಂಬ ಮಂತ್ರಿ ಇದ್ದ. ಅವನು ಬುದ್ಧಿವಂತಿಕೆಗೂ ಮುಂದಾಲೋಚನೆಗೂ ಹೆಸರಾಗಿದ್ದ. ಶ್ರೀಕೃಷ್ಣ ದೇವರಾಯ ಆತನನ್ನು ಅಪ್ಪಾಜಿ ಎಂದು ಪ್ರೀತಿಯಿಂದ ಕರೆದು ಗೌರವಿಸುತ್ತಿದ್ದ. ಅಪ್ಪಾಜಿಯ ಕೀರ್ತಿ ಎಲ್ಲಾ ಕಡೆಗೂ ಹಬ್ಬಿತ್ತು, ಅದು ಕಳಿಂಗ ರಾಜನ ಕಿವಿಗೂ ಬಿತ್ತು. ಆ ರಾಜನಿಗೆ ಅಪ್ಪಾಜಿಯ ಚತುರತೆಯನ್ನು ಪರೀಕ್ಷಿಸುವ ಬಯಕೆ ಉಂಟಾಯಿತು. ವಿಜಯನಗರದ ಅರಸನಿಗೆ ಕಳಿಂಗ ರಾಜ ಒಂದು ಮನವಿ ಕಳುಹಿಸಿದ. ನಿಮ್ಮ ರಾಜ್ಯದಲ್ಲಿ ಸುಂದರವಾದ ಗುಲಾಬಿ ಹೂಗಳು ಬೆಳೆಯುವವು, ಅವು ನಮ್ಮ ರಾಣಿಯ ಮನಸ್ಸಿಗೆ ತುಂಬಾ ಹಿಡಿಸಿವೆ. ಒಂದಿಷ್ಟು ತಾಜಾ ಗುಲಾಬಿ ಹೂಗಳನ್ನು ಕಳುಹಿಸಿಕೊಡಿ ಎಂದು ವಿನಂತಿಸಿದ. ಅದನ್ನು ಓದಿ ಶ್ರೀಕೃಷ್ಣ ದೇವರಾಯನಿಗೆ ಅಚ್ಚರಿಯೂ ಚಿಂತೆಯೂ ಆಯಿತು. ಅಲ್ಲಿಗೆ ನಡೆದುಕೊಂಡು ಹೋದರೆ ಸುಮಾರು 3 ತಿಂಗಳ ಪ್ರಯಾಣ. ಹೂಗಳನ್ನು ಕಿತ್ತು ಕಳುಹಿಸಿದರೆ ಬಾಡಿ ಹೋಗುವವು. ತಾಜಾ ಹೂಗಳನ್ನು ಕಳುಹಿಸುವುದೆಂತು ಎಂದು ಯೋಚಿಸತೊಡಗಿದ. ಈ ಸಮಸ್ಯೆಯನ್ನು ರಾಜ ಎಲ್ಲರಿಗೂ ವಿವರಿಸಿದ. ಯಾರಿಗೂ ಉಪಾಯ ಹೊಳೆಯಲಿಲ್ಲ. ದಿಕ್ಕು ತೋರದಾಗಿ ಕಳವಳಗೊಂಡರು. ಆಗ ಅಪ್ಪಾಜಿ ಸಮಸ್ಯೆಗೆ ಪರಿಹಾರ ಹುಡುಕಿದ. ಒಂದು ಗಾಡಿಯನ್ನು ತರಿಸಿ ಫಲವತ್ತಾದ ಮಣ್ಣು ಮತ್ತು ಗೊಬ್ಬರ ತುಂಬಿಸಿದ. ಗುಲಾಬಿಯ ಸಸಿಗಳನ್ನು ನೆಡೆಸಿ ನೀರು ಹನಿಸಿದ. ಗಾಡಿಯೊಂದಿಗೆ ರಾಜಭಟರು ಹಾಗೂ ಅಪ್ಪಾಜಿ ಕಳಿಂಗಕ್ಕೆ ಹೊರಟರು. ದಾರಿಯಲ್ಲಿ ನೀರನ್ನು ಹಾಕುತ್ತಾ ಸಸಿಗಳನ್ನು ಪೋಷಿಸಿದರು.
ಮೂರು ತಿಂಗಳ ನಂತರ ಗಾಡಿ ಕಳಿಂಗ ರಾಜ್ಯವನ್ನು ತಲುಪಿತು. ಗಾಡಿಯ ತುಂಬ ಗುಲಾಬಿ ಹೂಗಳು ಅರಳಿ ನಿಂತಿದ್ದವು. ಸೌಂದರ್ಯ ರಾಶಿಯೇ ಮೈದುಂಬಿತ್ತು. ಅದನ್ನು ಕಂಡ ಕಳಿಂಗ ರಾಜನಿಗೆ ತುಂಬಾ ಸಂತೋಷವಾಯಿತು. ಅಪ್ಪಾಜಿಯ ಚತುರತೆಯನ್ನು ಮೆಚ್ಚಿ ಮನಸಾರೆ ಹೊಗಳಿದ. ಅವನನ್ನು ತುಂಬು ಹೃದಯದಿಂದ ಸನ್ಮಾನಿಸಿದ. ಕಳಿಂಗಗೆ ಮಿಗಿಲಾದದ್ದು ಯಾವುದೂ ಇಲ್ಲ. ನೋಡಿದ್ರಲ್ವಾ ಮಕ್ಕಳೇ, ಯಾವ ರೀತಿಯಾಗಿ ಓದುವುದೆಂದು ನಾನು ಈಗ ನಿಮಗೆ ತೋರಿಸಿಕೊಟ್ಟೆ. ಇದೇ ರೀತಿಯಾಗಿ ನೀವು ಓದುವುದನ್ನು ಅಭ್ಯಾಸ ಮಾಡಬೇಕು ಮಕ್ಕಳೇ. ಹಾಗೆ ಇದರಲ್ಲಿ ಬರುವಂತ ಕೆಲವೊಂದು ಕಠಿಣ ಪದಗಳನ್ನು ನಾನೀಗ ನಿಮಗೆ ಬರೆದು ಹೇಳಿಕೊಡ್ತೇನೆ ಮಕ್ಕಳೇ. ಅದವುಗಳನ್ನು ನೀವು ಕ್ಲಾಸ್ ವರ್ಕ್ ಪುಸ್ತಕದಲ್ಲಿ ಬರೆದು ಅಭ್ಯಾಸ ಮಾಡಿದ್ರೆ ಮಕ್ಕಳೇ ನಿಮಗೆ ಓದಲಿಕ್ಕೆ, ಇದು ಪಾಠವನ್ನು ಓದಲಿಕ್ಕೆ ಸುಲಭವಾಗುತ್ತೆ ಮಕ್ಕಳೇ. ಕಠಿಣ ಪದಗಳು ಸಾಮ್ರಾಟ, ಸಾಮ್ರಾಟ. ಶ್ರೀಕೃಷ್ಣ ದೇವರಾಯ, ಶ್ರೀಕೃಷ್ಣ ದೇವರಾಯ. ಅಪ್ಪಾಜಿ, ಅಪ್ಪಾಜಿ. ಹಂಪೆ, ಹಂಪೆ. ತಿಮ್ಮರಸು, ತಿಮ್ಮರಸು. ಬುದ್ಧಿವಂತ, ಬುದ್ಧಿವಂತ. ಗೌರವ, ಗೌರವ. ಕೀರ್ತಿ, ಕೀರ್ತಿ. ಪರೀಕ್ಷಿಸು, ಪರೀಕ್ಷಿಸು. ಹಬ್ಬಿತ್ತು, ಹಬ್ಬಿತ್ತು. ಸಮಸ್ಯೆ, ಸಮಸ್ಯೆ. ಗೊಬ್ಬರ, ಗೊಬ್ಬರ. ಪೋಷಿಸಿದರು, ಪೋಷಿಸಿದರು. ಸೌಂದರ್ಯ, ಸೌಂದರ್ಯ. ಮೈದುಂಬಿತ್ತು, ಮೈದುಂಬಿತ್ತು. ಚತುರತೆ, ಚತುರತೆ. ಸನ್ಮಾನ, ಸನ್ಮಾನ. ಸಂತೋಷ, ಸಂತೋಷ. ನೋಡಿದ್ರಲ್ವಾ ಮಕ್ಕಳೇ, ಈ ಎಲ್ಲ ಕಠಿಣ ಪದಗಳನ್ನು ನೀವೇನ್ ಮಾಡ್ಬೇಕು, ಕ್ಲಾಸ್ ವರ್ಕ್ ಪುಸ್ತಕದಲ್ಲಿ ಬರೆದು ಅಭ್ಯಾಸ ಮಾಡಿ ಮಕ್ಕಳೇ. ಇವನ್ ಹೇಗೆ ಕ್ಲಾಸ್ ವರ್ಕ್ ಪುಸ್ತಕದಲ್ಲಿ ಬರೆದು ಅಭ್ಯಾಸ ಮಾಡ್ತಿರೋ, ನಿಮಗೆ ಪಾಠ ಓದ್ಲಿಕ್ಕೆ ಸುಲಭವಾಗುತ್ತೆ, ಸರಳವಾಗುತ್ತೆ ಮಕ್ಕಳೇ. ಮುಂದಿನ ತರಗತಿಯಲ್ಲಿ ವಿವರಣೆಯನ್ನು ನೋಡೋಣ ಮಕ್ಕಳೇ. ಧನ್ಯವಾದಗಳು.